ಆಂಜಿಯೋ ಪ್ಲಾಸ್ಟ್ ಆಗಿ ನನಗೆ ಸುಮಾರು 7 ವರ್ಷ ಆಗಿದೆ. ಆದರೆ ಕೆಲವರು ಡಾಕ್ಟ್ರ ಪ್ರಕಾರ ಒಂದು ಪೆಗ್ ರಿಸ್ಕೆ ತೊಗೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಕ್ಲೀನಾಗಿ ಆಗುತ್ತೆ, ಬೇಕಾದ್ರೆ ಬೇರೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸ್ವಲ್ಪ ಬಾಡಿ ಆಕ್ಟಿವ್ ಆಗಿರುತ್ತೆ ಅಂತ ಕೆಲವು ಡಾಕ್ಟ್ರ್ ಹೇಳ್ತಾರೆ. ಬಟ್ ಕೆಲವು ಕಾನೂನು ಪ್ರಕಾರ ನೋಡಿದರೆ ಅದು ಇಲ್ಲೀಗಲ್ ಅಂತ ಈಗ ಎಲ್ಲರಿಗೂ ಗೊತ್ತಾಗಿದೆ. ಜೈನ್ ಮಹಾವೀರ್ ಜೈನ್ ಹಾಸ್ಪಿಟಲ್, ನಾನು ಬಿಟ್ಟು ತುಂಬ ವರ್ಷ ಆಯಿತು. ಕೇವಲ ಈಗ 10 ದಿವಸದಿಂದ ಮತ್ತೆ ಕುಡಿಯೋಕ್ಕೆ ಶುರು ಮಾಡಿದೆ. ಸುಳ್ಳು ಹೇಳಲ್ಲ, ನನಗೆ 66 ವರ್ಷ, ನಾನು ಕೂಡ ಒಬ್ಬ ಒಳ್ಳೆ ಗುಡ್ ಅಡ್ವೈಸರ್. ಆದರೆ ಈಗ ಇವತ್ತು ಮತ್ತೆ ನಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಸಾಹೇಬರು ಗಣೇಶ್ ಸರ್, ನನಗೆ ಬುದ್ಧಿ ಹೇಳೋಂಗೆ ಕೂಡ ಅವ್ರಿಗೆ ಬುದ್ಧಿ ಹೇಳಿದ್ರು, ಅವ್ರ ಬುದ್ಧಿ ಮಾತನ್ನು ನಾನು ತುಂಬ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸ್ತೇನೆ. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಡ್ರಿಂಕ್ಸ್ ಮಾಡಿದ್ದಾರೆ ಇವ್ರು ಕೇಳಿದರೆ, ನನಗೆ ಹಾರ್ಟ್ ಪೇಷೆಂಟು, ನನಗೆ ಡಾಕ್ಟ್ರು ಹೇಳಿದ್ದಾರೆ ಡ್ರಿಂಕ್ಸ್ ಮಾಡಲೇಬೇಕು, ನಾನು ಡ್ರಿಂಕ್ಸ್ ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ ಅಂತ ಇವರು ವಾದ ಮಾಡ್ತಾಯಿದ್ದಾರೆ ಸರ್. ಸರ್, ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಆಮೇಲೆ ಗಾಡಿನ ಸೀಸ್ ಮಾಡಿ ನೀವು ಕೋರ್ಟ್ಗೆ ಫೈನ್ ಕಟ್ಟಿಟ್ಟು ಬನ್ನಿ ಅಂತ ಹೇಳಿದ್ದೀನಿ ಸರ್. ಈಗ ಫೈನ್ ಕಟ್ಬಿಟ್ಟು ಬಂದಿದ್ದಾರೆ, ಇವಾಗ ಗಾಡಿನ ಬಿಡಬೇಕು ಅದಕ್ಕೆ ಬಿಡ್ತಾ ಇದ್ದೀನಿ ಸರ್. ಅವ್ರ ಹತ್ರ ಒರಿಜಿನಲ್ ಡಿಎಲ್ ತೊಗೊಂಡು ಕೋರ್ಟ್ಗೆ ಕಳಿಸ್ತಾ ಇದ್ದೀವಿ ಸರ್. ಕುಡಿದ್ಬಿಟ್ಟು ನೀನು ಹಾರ್ಟ್ ಪೇಷೆಂಟ್ ಆಗಿದೆಯಾ, ಡೈಲಿ ಕುಡಿಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು ಸರ್. ಇದೇ ಫಸ್ಟ್ ಸಹ ನನ್ನ ಸರ್ವಿಸ್ನ ನೋಡ್ತಾರೆ ಸರ್.